ಸೋಲಲಿಕ್ಕೆ ಸಾಧ್ಯ ಇಲ್ಲ ನಾವು ಗೆದ್ದೇ ಗೆಲ್ತೇವೆ ಯಾಕೆಂದ ಹೇಳಿದ್ರೆ ಕುರಾನ್ ನಲ್ಲಿ ಅಲ್ಲಾಹ್ ಹೇಳಿದಾನೆ ಕುಲ್ ಜಾಹಲ್ ಹಕ್ ವಜಹಕಲ್ ಬಾತಿಲ್ ಇನ್ನಲ್ ಬಾತಿಲ ಕಾನ ಜಹೂಕ ಖಂಡಿತವಾಗಿಯೂ ಕೂಡ ಹಕ್ಕು ಏನಿದೆ ಸತ್ಯ ಏನಿದೆ ಅದು ಹೊರಗಡೆ ಬಂದೇ ಬರ್ತದೆ ಏನು ಅಸತ್ಯ ಇದೆ ಅದು ಸೋತೇ ಸೋಲ್ತದೆ ಯಾಕೆ ಅಂತ ಹೇಳಿದ್ರೆ ಅಸತ್ಯವನ್ನ ಸೋಳ್ಳಿಕ್ಕಾಗಿ ಸೃಷ್ಟಿ ಮಾಡಲಾಗಿದೆ ಅಂತ ಹೇಳುವ ಅಲ್ಲಾಹನ ವಚನ ಏನಿದೆ ಆ ವಚನ ಸುಳ್ಳಾಗಲಿಕ್ಕೆ ಸಾಧ್ಯ ಇಲ್ಲ ಸರ್ಕಾರ ಅವರ ಬಳಿ ಇರಬಹುದು ಅಧಿಕಾರ ಅವರ ಬಳಿ ಇರಬಹುದು ಅವರ ಎಲ್ಲಾ ರೀತಿಯ ಪ್ರಯತ್ನಗಳನ್ನ ಮಾಡಬಹುದು ಆದರೆ ಸತ್ಯ ನಮ್ಮ ಪರ ಇದೆ ಈ ಸತ್ಯ ನಮ್ಮ ಪರ ಇರುವವರೆಗೆ ಸಂವಿಧಾನ ನಮ್ಮ ಕೈಯಲ್ಲಿರುವವರೆಗೆ ಕಾನೂನು ನಮ್ಮ ಕೈಯಲ್ಲಿರುವವರೆಗೆ ನಮ್ಮನ್ನ ಸೋಲಿಸಲಿಕ್ಕೆ ಯಾವ ಶಕ್ತಿಯಿಂದಲೂ ಸಾಧ್ಯ ಇಲ್ಲ ಇವತ್ತು ಸತ್ಯಜದ ವಿರುದ್ಧವಾಗಿರುವವರು ಅವರು ಸಂವಿಧಾನದ ವಿರುದ್ಧವಾಗಿರುವವರು ಅವರು ಈ ದೇಶದ ಕಾನೂನು ಮತ್ತು ಪ್ರಜಾಪ್ರಭುತ್ವದ ವಿರುದ್ಧವಾಗಿರುವವರು ಅಂತ ಹೇಳುವಂತದ್ದನ್ನ ನಮಗೆ ಕಾಣಲಿಕ್ಕೆ ಸಾಧ್ಯ ಇದೆ ಇವರ ಇತಿಹಾಸವನ್ನ ಒಮ್ಮೆ ನಾವು ನೋಡಿದ್ರೆ ಅವರ ಕೇಂದ್ರ ಕಚೇರಿ ಇದೆ ನಾಗ್ಪುರದಲ್ಲಿ ಕೇಂದ್ರ ಕಚೇರಿ ನಾಗ್ಪುರದಲ್ಲಿ ಇರುವಂತಹ ಕೇಂದ್ರ ಕಚೇರಿಯಲ್ಲಿ ಇದುವರೆಗೆ ಭಾರತದ ತ್ರಿವರ್ಣ ಧ್ವಜವನ್ನ ಹಾರಿಸಿದಂತ ಉದಾಹರಣೆಗಳನ್ನ ನಮಗೆ ಕಾಣಲಿಕ್ಕೆ ಸಾಧ್ಯ ಇಲ್ಲ ಯಾಕೆಂತ ಹೇಳಿದ್ರೆ ತ್ರಿವರ್ಣ ಧ್ವಜದ ಮೇಲೆ ಅವರಿಗೆ ನಂಬಿಕೆ ಇಲ್ಲ ಅವರ ಧ್ವಜ ಅದು ಭಗವದ್ವಜ ಅವರಿಗೆ ಈ ದೇಶದ ಸಂವಿಧಾನದ ಮೇಲೆ ನಂಬಿಕೆ ಇಲ್ಲ ಆದ್ರಿಂದಲೇ ಬಿಜೆಪಿಯ ಎಂಪಿಗಳು ಸಚಿವರುಗಳು ಹೇಳ್ತಾರೆ ನಾವು ಸಂವಿಧಾನವನ್ನೇ ಸುಟ್ಟು ಬಿಡ್ತೇವೆ ಅಂತ ಹೇಳಿ ಯಾಕೆಂತ ಹೇಳಿದ್ರೆ ಅವರು ಸಂವಿಧಾನವನ್ನ ಒಪ್ಪಲ್ಲ ಅವರು ಮನುಸ್ಮೃತಿಯನ್ನ ಒಪ್ತಾರೆ ಅವರು ಗುಲ್ವಾಲ್ಕರ್ನ ಚಿಂತಾಧಾರೆಯನ್ನು ಅವರು ಒಪ್ತಾರೆ ಗುಲ್ವಾಲ್ಕರ್ ಕಳಿಸಿದಂತಹ ಚಿಂತಾಧಾರೆ ಏನು ಅಂತ ಹೇಳಿದ್ರೆ ಈ ದೇಶದಲ್ಲಿ ಹಿಂದೂಗಳು ಮಾತ್ರ ಇರುವ ಹಿಂದೂ ರಾಷ್ಟ್ರ ಅಥವಾ ಬ್ರಾಹ್ಮಣರು ಮಾತ್ರ ಇರುವಂತಹ ಒಂದು ಹಿಂದೂ ರಾಷ್ಟ್ರವನ್ನ ಈ ಆರ್ ಎಸ್ ಎಸ್ ನವರು ಅಥವಾ ಅವರ ಮನಸ್ಸಿನಂತೆ ಹೇಳುತ್ತದೆ ಅವರ ಚಿಂತನೆಗೆಂಗೆ ಹೇಳುತ್ತದೆ ಈ ಆಧಾರದಲ್ಲಿ ಒಂದು ರಾಷ್ಟ್ರವನ್ನ ಕಟ್ಟಲಿಕ್ಕೆ ಆರ್ ಎಸ್ ಎಸ್ ನವರು ಪ್ರಯತ್ನ ಮಾಡ್ತಾ ಇದ್ದಾರೆ ಆದ್ರಿಂದಲೇ ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಬ್ರಿಟಿಷರ ಬೂಟನ್ನ ನೆಕ್ಕಿ ಅವರ ಹತ್ರ ಕ್ಷಮೆಯನ್ನ ಕೇಳಿ ಒಮ್ಮೆ ನಮ್ಮನ್ನ ಬಿಟ್ಟು ಬಿಡಿ ನಿಮ್ಮ ಪರವಾಗಿ ನಾನಿರ್ತೇನೆ ಸ್ವಾತಂತ್ರ್ಯ ಹೋರಾಟಗಾರರ ವಿರುದ್ಧವಾಗಿ ನಾನಿರ್ತೇನೆ ಅಂತ ಹೇಳಿ ಈ ದೋಷಕ್ಕೆ ಅಪಾಚಾರವನ್ನ ಎಸಗಿದ ಸಾರ್ವರ್ಕರ್ನ ಸಂತತಿಗಳಾಗಿರ್ತಾರೆ ಆರ್ ಎಸ್ ಎಸ್ ನವರು ಅಂತ ಹೇಳುವಂತದನ್ನ ಅರ್ಥ ಆದ್ದರಿಂದ ಈ ದೇಶದ ಮುಸಲ್ಮಾನರನ್ನ ನೀವು ದೇಶ ಪ್ರೇಮವನ್ನ ಕಲಿಸಿಕೊಡಬೇಕಾದಂತಹ ಅಗತ್ಯತೆ ಈಶ್ವರಪ್ಪನವರಿಗೆ ಇಲ್ಲ ಈಶ್ವರಪ್ಪನವರು ಮೊನ್ನೆ ಬಂದು ಹೇಳಿದ್ರಂತೆ ನಮ್ಮ ರಕ್ತದಲ್ಲಿ ಪಾಕಿಸ್ತಾನ ಇಲ್ಲ ಅಂತ ಹೇಳಿ ಆದ್ರೆ ಅವರ ರಕ್ತದಲ್ಲಿ ಇಲ್ಲ ಅವರ ಹೃದಯದಲ್ಲಿ ಪಾಕಿಸ್ತಾನ ಇದೆ ಅದು ಕೆಲವೊಮ್ಮೆ ಅವರ ಬಾಯಿಯಿಂದ ಹೊರಗಡೆ ಬರ್ತದೆ ಅಷ್ಟೇ ಇರೋದು ರಕ್ತದಲ್ಲಿ ಪಾಕಿಸ್ತಾನ ಇಲ್ಲ ಆದ್ರೆ ಹೃದಯದ ಒಳಗಡೆ ಪಾಕಿಸ್ತಾನ ಇದೆ ಬಿಜೆಪಿ ಅವರದು ಅದು ಕೆಲವೊಮ್ಮೆ ಬಾಯಿ ತಪ್ಪಿ ಹೊರಗಡೆ ಬರ್ತದೆ ಆಗ ಅದು ಪಾಕಿಸ್ತಾನದ ಪರ ಜಿಂದಾಬಾದ್ ಆಗಿ ಅದು ಮೊಳಗ್ತದೆ ಅದು ಕೆಲವೊಮ್ಮೆ ಪಾಕಿಸ್ತಾನದ ಧ್ವಜವನ್ನು ಅರಳಿಸುವ ಹಂತಕ್ಕೆ ಹೋಗ್ತದೆ ಕೆಲವೊಮ್ಮೆ ಅವರ ಮನೆಗೆ ಹೋಗಿ ಬಿರಿಯಾನಿ ಉಂಡು ಬರುವಂತ ರೀತಿಯಲ್ಲಿ ಹೋಗ್ತದೆ ಹೇಳಿದ್ರೆ ಅವರ ಹೃದಯದ ಒಳಗಡೆ ಲೀನವಾಗಿರುವಂತ ಒಂದು ದೇಶ ಅದು ಪಾಕಿಸ್ತಾನ ಅಂತೇಳಿ ಆದ್ರಿಂದ ಬಂಧುಗಳೇ ದೇಶ ಪ್ರೇಮ ದೇಶದ್ರೋಹ ಅಂತ ಹೇಳಿದ್ರೆ ಆರ್ ಎಸ್ ಎಸ್ ನ ಚರಿತ್ರೆಯನ್ನ ನೋಡಿದ್ರೆ ಆ ಚರಿತ್ರೆಯ ಉದ್ದಗಳಕ್ಕೂ ಕೂಡ ಈ ದೇಶದ ವಿರುದ್ಧ ಯುದ್ಧವನ್ನ ಸಾರಿದ ಈ ದೇಶವನ್ನ ಬ್ರಿಟಿಷರ ಮುಂದೆ ಅಡವಿಟ್ಟಂತಹ ಚರಿತ್ರೆಗಳನ್ನ ಮಾತ್ರ ನಮಗೆ ಆರ್ ಎಸ್ ಎಸ್ ನಿಂದ ಕಲಿಯಲಿಕ್ಕೆ ಸಾಧ್ಯ ಇದೆ ಆದ್ದರಿಂದ ಈ ಆರ್ ಎಸ್ ಎಸ್ ನವರಿಂದ ದೇಶ ಪ್ರೇಮದ ಸರ್ಟಿಫಿಕೇಟ್ ಅನ್ನಾಗ್ಲಿ ಅಥವಾ ಬೇರೆ ಏನಾದರೂ ರಾಷ್ಟ್ರೀಯತೆ ಬಗ್ಗೆ ಆಗ್ಲಿ ನಮಗೆ ಪಾಠವನ್ನ ಹೇಳಿಕೊಡಬೇಕಾದ ಅಗತ್ಯ ಇಲ್ಲ ಅಂತ ಹೇಳುವಂತದ್ದನ್ನ ನೀವು ಅರ್ಥ ಮಾಡಿಕೊಳ್ಳಿ ಯಾಕೆಂತ ಹೇಳಿದ್ರೆ ಈ ದೇಶದ ಮುಸಲ್ಮಾನರು ಈ ದೇಶದ ಹಿಂದುಳಿದವರು ದಲಿತರು ಈ ದೇಶಕ್ಕಾಗಿ ಪ್ರಾಣವನ್ನ ಕೊಟ್ಟವರು ನಾವು ಬ್ರಿಟಿಷರ ವಿರುದ್ಧ ಹೋರಾಟವನ್ನ ಮಾಡಿ ಪ್ರಾಣವನ್ನ ಅರ್ಪಿಸಿದಂತ ಸಮುದಾಯ ನಾವು ಬ್ರಿಟಿಷರು ನಮ್ಮ ವಿರುದ್ಧ ಹೋರಾಟಕ್ಕೆ ಬಂದಾಗ ನಮ್ಮನ್ನ ನಮ್ಮ ಪೂರ್ವಜರನ್ನ ಅವರು ಬೇರೆ ಬೇರೆ ರೀತಿಯಲ್ಲಿ ಚಿತ್ರಹಿಂಸೆಯನ್ನ ಮಾಡಿದಾಗ ಈ ದೇಶದ ಸ್ವಾತಂತ್ರ್ಯ ಹೋರಾಟದಿಂದ ಹಿಂದೆ ಸರಿಸುವ ಪ್ರಯತ್ನಗಳನ್ನ ಮಾಡಿದಾಗ ಆ ಸಂದರ್ಭದಲ್ಲಿ ಎದೆಯನ್ನ ಮುಂದೆ ತೋರಿಸಿ ನಮ್ಮ ಎದೆಗೆ ಗುಂಡಿಕ್ಕಿ ನಮ್ಮನ್ನ ಸಾಯಿಸಿದ್ರು ಕೂಡ ಈ ದೇಶಕ್ಕಾಗಿ ಹೋರಾಟ ಮಾಡುವುದರಿಂದ ಒಂದು ಸ್ವಲ್ಪವೂ ಹಿಂದೆ ಸರಿಯಲ್ಲ ಅಂತ ಹೇಳಿ ಹೋರಾಟ ರಂಗದಲ್ಲಿ ಮುನ್ನುಗ್ಗಿ ವೀರ ಮರಣವನ್ನ ಅಪ್ಪಿದ ನಮ್ಮ ಪೂರ್ವಜರ ಸಂತತಿಯವರು ನಾವು ಆದ್ದರಿಂದ ನಿಮ್ಮ ಈ ಸುಳ್ಳು ಕೇಸುಗಳಿಂದ ನಿಮ್ಮ ಸರ್ಕಾರವನ್ನ ಯಂತ್ರಗಳನ್ನ ಬಳಸಿಕೊಂಡು ಹೆದರಿಸಿ ಬೆದರಿಸಿ ಆ ಮೂಲಕ ಎಸ್ ಟಿ ಪಿ ಐ ಅನ್ನ ಮುಸ್ಲಿಂ ಸಮುದಾಯವನ್ನ
ನೀವು ಸುಮ್ಮನಾಗಿಸಬಹುದು ಮೌನವಾಗಿಸಬಹುದು ಅಂತ ಹೇಳಿ ನೀವು ಭಾವಿಸಿದ್ರೆ ಅದು ಖಂಡಿತ ನಿಮ್ಮಿಂದ ಸಾಧ್ಯ ಇಲ್ಲ ಅಂತ ಹೇಳುವಂತದ್ದನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೆ ಇವತ್ತು ಒಂದು ಕರೆಗೆ ಮಾತ್ರ ಹೋಗಟ್ಟು ಕೇವಲ ಪಕ್ಷ ಒಂದು ಕರೆಯನ್ನ ಕೊಟ್ಟಾಗ ಸಾವಿರಾರು ಸಂಖ್ಯೆಯಲ್ಲಿ ಜನ ಇವತ್ತು ಸೇರಿದ್ದಾರೆ ಒಂದು ವೇಳೆ ಇವತ್ತು ಕೂಡ ನಮಗೆ ಸರಿಯಾದಂತ ನ್ಯಾಯ ಸಿಗದೇ ಇದ್ದರೆ ಈ ವಿಚಾರದಲ್ಲಿ ತಾರತಮ್ಯವನ್ನ ಹೋಗಲಾಡಿಸದೇ ಇದ್ದರೆ ಅಮಾಯಕರನ್ನ ಬಿಡುಗಡೆಗೊಳಿಸದೇ ಇದ್ದರೆ ನೈಜ ಆರೋಪಿಗಳನ್ನ ಬಂಧಿಸದೇ ಇದ್ದರೆ ಇಲ್ಲಿ ಕರ್ತವ್ಯ ಲೋಪವನ್ನ ಎಸಗಿದಂತ ಪೊಲೀಸ್ ಅಧಿಕಾರಿಯರಿದ್ದಾರೆ ಅವರನ್ನ ಅಮಾನತುಗೊಳಿಸದೇ ಇದ್ದರೆ ಈ ಹೋರಾಟ ಇದು ಇದಕ್ಕಿಂತಲೂ ಅತಿ ದೊಡ್ಡ ಮಟ್ಟದ ಹೋರಾಟವಾಗಿ ಪರಿವರ್ತನೆಯಾಗಲಿದೆ ಆ ಹೋರಾಟವನ್ನ ತಡೆಯಲಿಕ್ಕೆ ಮತ್ತೆ ಯಾವ ಶಕ್ತಿಯಿಂದಲೂ ಅಸಾಧ್ಯವಾಗಬಹುದು ಅಂತ ಹೇಳುವಂತದನ್ನ ಈ ಸಂದರ್ಭದಲ್ಲಿ ಹೇಳಿಕೊಳ್ಳುತ್ತಾ ಇಲ್ಲಿನ ಪೊಲೀಸ್ ಇಲಾಖೆ ಖಂಡಿತವಾಗಿಯೂ ಕೂಡ ನಿಮ್ಮ ಮೇಲೆ ವಿಶ್ವಾಸ ಇದೆ ಈ ತಾರತಮ್ಯವನ್ನ ನೀವು ಹೋಗಲಾಡಿಸ್ತೀರಿ ನಮಗೆ ನ್ಯಾಯವನ್ನ ದೊರಕಿಸಿಕೊಡ್ತೀರಿ ಅಂತ ಹೇಳುವಂತ ವಿಶ್ವಾಸವನ್ನ ಹೊಂದಿಕೊಂಡು ಈ ಕಾರ್ಯಕ್ರಮಕ್ಕೆ ಈ ಪ್ರತಿಭಟನೆಗೆ ಆಗಮಿಸಿದ ಎಲ್ಲಾ ಕಾರ್ಯಕರ್ತರು ಕೂಡ ನಮ್ಮ ಈ ಒಂದು ಕರೆಗೆ ಓಗೊಟ್ಟು ನೀವು ಬಂದಿದ್ದೀರಿ ಖಂಡಿತವಾಗಿಯೂ ಕೂಡ ಮುಂದೆಯೂ ಕೂಡ ಈ ಹೋರಾಟದಲ್ಲಿ ನೀವು ನಮ್ಮ ಜೊತೆಗೆ ಇರಬೇಕು ಖಂಡಿತವಾಗಿಯೂ ಕೂಡ ನಾವು ಸೋಲಲಿಕ್ಕೆ ಸಾಧ್ಯ ಇಲ್ಲ ನಾವು ಗೆದ್ದೇ ಗೆಲ್ತೇವೆ ಯಾಕೆಂತ ಹೇಳಿದ್ರೆ ಕುರಾನ್ ನಲ್ಲಿ ಅಲ್ಲಾಹ್ ಹೇಳಿದಾನೆ ಕುಲ್ ಜಾಹಲ್ ಹಕ್ ವಜಹಕಲ್ ಬಾತಿಲ್ ಇನ್ನಲ್ ಬಾತಿಲ ಕಾನ ಜಹೂಕ ಖಂಡಿತವಾಗಿಯೂ ಕೂಡ ಹಕ್ಕು ಏನಿದೆ ಸತ್ಯ ಏನಿದೆ ಅದು ಹೊರಗಡೆ ಬಂದೇ ಬರ್ತದೆ ಏನು ಅಸತ್ಯ ಇದೆ ಅದು ಸೋತೇ ಸೋಲ್ತದೆ ಯಾಕೆ ಅಂತ ಹೇಳಿದ್ರೆ ಅಸತ್ಯವನ್ನ ಸೋಲ್ಲಿಕ್ಕಾಗಿ ಸೃಷ್ಟಿ ಮಾಡಲಾಗಿದೆ ಅಂತ ಹೇಳುವ ಅಲ್ಲಾಹನ ವಚನ ಏನಿದೆ ಆ ವಚನ ಸುಳ್ಳಾಗಲಿಕ್ಕೆ ಸಾಧ್ಯ ಇಲ್ಲ ಸರ್ಕಾರ ಅವರ ಬಳಿ ಇರಬಹುದು ಅಧಿಕಾರ ಅವರ ಬಳಿ ಇರಬಹುದು ಅವರು ಎಲ್ಲಾ ರೀತಿಯ ಪ್ರಯತ್ನಗಳನ್ನ ಮಾಡಬಹುದು ಆದರೆ ಸತ್ಯ ನಮ್ಮ ಪರ ಇದೆ ಈ ಸತ್ಯ ನಮ್ಮ ಪರ ಇರುವವರೆಗೆ ಸಂವಿಧಾನ ನಮ್ಮ ಕೈಯಲ್ಲಿರುವವರೆಗೆ ಕಾನೂನು ನಮ್ಮ ಕೈಯಲ್ಲಿರುವವರೆಗೆ ನಮ್ಮನ್ನ ಸೋಲಿಸಲಿಕ್ಕೆ ಯಾವ ಶಕ್ತಿಯಿಂದಲೂ ಸಾಧ್ಯ ಇಲ್ಲ ಅಂತ ಹೇಳುವಂತದನ್ನ ಈ ಸಂದರ್ಭದಲ್ಲಿ ಹೇಳಿಕೊಳ್ಳುತ್ತಾ ನನ್ನ ಒಂದೆರಡು ಮಾತಿಗೆ ವಿರಾಮ ಆಗ್ತದೆ